കഥപടുക്കിനെ ഇനി പോസ്റ്റ് ഓഫീസ് ലീവ് ഇന്ന് മാത്രമല്ല ഇനി എന്നും ലീവാ. എടോ മാസ്റ്ററെ, പുതിയ പോസ്റ്റ് മാസ്റ്റർ വരുന്നത് വരെ ഈ പോസ്റ്റ് ഓഫീസിന് മാത്രം മൊത്തം ലീവാ. എടുത്ത് എറിയട. അത് നടക്കില്ല മോനെ. തമ്പുരാന്റെ മകളുടെ മേൽ കണ്ണുവച്ചാൽ നിന്റെ കണ്ണ് കുത്തിപ്പൊട്ടിക്കും ഞാൻ. കന്നഡ നാട്ടിൽ നിന്ന് ഇവിടെ വന്ന് ഇവിടത്തെ പെമ്പിള്ളേരെ അടിച്ചോണ്ട് പോകാൻ നോക്കുന്നു പട്ടികളെ. Hey!
ഈന പശങ്കല നീന ಯಾಕಣ ಅಳ್ತೀಯ? ಎಷ್ಟು ಹುಡುಗರು ಪ್ರೀತಿಯಲ್ಲಿ ಸೋತು ಹಾಳಾಗೋಗಿದ್ದಾರೆ. ಇವನ್ ಸಿಗರೆಟ್ ತಾನೇ ಸೇದಿದ್ದು, ಕುಡಿಲಿಲ್ವಲ್ಲ. ಶಂಕರ, ಈಗ ನೀನು ಮಾಡುತ್ತಿರೋದು ನಿನಗೆ ಸರಿ ಅನ್ಸುತ್ತೇನೋ. ಕುಡಿದ್ರೆ ಚಿಂತೆ ಹೋಗುತ್ತೆ ಅಂತ ಯಾರಪ್ಪ ನನಗೆ ಹೇಳಿದ್ದು? ನೀನು ಪ್ರೀತಿಸಿದ ಹುಡುಗಿ ನಿನಗೆ ಸಿಗಲಿಲ್ಲ ಅಂತ ಹೀಗೆ ಹಗಲು ರಾತ್ರಿ ಕುಡಿತಾ ಇದ್ರೆ, 25 ವರ್ಷದಿಂದ ನಾನು ನಿಮ್ಮಮ್ಮ ನಿನ್ನ ಎಷ್ಟು ಪ್ರೀತಿಯಿಂದ ಸಾಕಿಸಲಿಕ್ಕಿದ್ದೀವೋ, ನೀನೆಲ್ಲಿ ನಮ್ಮ ಕೈ ಬಿಟ್ಟು ಹೋಗ್ತೀಯೋ ಅಂತ ಆ ನೋವನ್ನು ಮರೆಯೋದಕ್ಕೆ ನಾನು ನಿಮ್ಮಮ್ಮ ಕುಡಿಯೋದಕ್ಕೆ ಶುರು ಮಾಡಿದ್ರೆ ನೀನ್ ಸಹಿಸ್ಕೋತೀಯ? ನಾವು ಕುಡಿಯೋದಾ? ನೋಡು, ನಿನ್ ನೋವು ಮರೆಯೋಕೆ ನಿಮ್ಮಪ್ಪನಾಗ ಒಂದು ಮಾತು ಹೇಳ್ತೀನಿ, ಕೇಳ್ತೀಯನೋ? ನಾವು ಯಾವುದೇ ಒಂದು ವಿಷಯ ಮರಿಬೇಕಾದ್ರೆ ನಮಗಿಷ್ಟವಾದ ಇನ್ನೊಂದು ವಿಷಯದ ಕಡೆ ಹೆಚ್ಚು ಗಮನ ಹರಿಸಬೇಕು. ನಿನಗೆ ನಿನ್ನದೇ ಆದ ಒಂದು ಗುರಿ ಇರಬೇಕಣ್ಣೋ. ನಮಗೆ ನಿನ್ನ ಬಿಟ್ಟರೆ ಬೇರೆ ಯಾರಿದಾರಪ್ಪ? ನೀನೇ ನಮಗೆ ಆಸರೆ. ನಮಗೆ ನಮ್ಮಗ ಬೇಕು, ನಮ್ಮಗ ಬೇಕು ಕಣ್ಣೋ, ನಮ್ಮಗ ಬೇಕು. ನನಗೆ ನೀನು ಬೇಕಪ್ಪ. ಇಲ್ಲಪ್ಪ, ಹೇಳಿಕೆ ಮಾಡ್ತೀನಿ. ಶಂಕರ, ಯಾವತ್ತು ಸೋಲಬಾರದು ಕಣೋ. ಗೆಲ್ಲಬೇಕು, ಗೆಲ್ಲಬೇಕಪ್ಪ, ಗೆಲ್ಲಬೇಕು, ಗೆಲ್ಲಬೇಕು, ಗೆಲ್ಲಬೇಕು. ತಗೋಣ. ಆ ಕೇರಳದಲ್ಲಿ ನಡೆದ ಘಟನೆ ಬಗ್ಗೆ ಡಿಪಾರ್ಟ್ಮೆಂಟ್ಗೆ ಒಂದು ಲೆಟರ್ ಬರೆದಿದ್ದೆ, ಆದ್ರೆ ಎನ್ಕ್ವೈರಿ ಕರೆದಿದ್ದಾರೆ, ಈಗ ಹೋಗಬೇಕು. ಸರಿ, ಹಾಗಾದ್ರೆ ಊಟ ಮಾಡ್ಕೊಂಡು ಹೋಗಿ. ಹಾ ಸರ್, ನಿಮ್ಮನ್ನ ಕೇಳ್ಕೊಂಡು ಯಾರೋ ಬಂದ್ಯಾರೆ ಕೇರಳದವರಂತೆ. ಶಂಕರ, ಶಂಕರ, ಹೇಗಿದೆಯಾ? ಲತಿಕಾ ಕ್ಯಾಸೆಟ್ ಕಳಿಸಿದಾಳೆ. ಶಂಕರ್, ಹೇಗಿದೆಯಾ? ನಮ್ಮಪ್ಪ ದೇವಸ್ಥಾನಕ್ಕೆ ಅಂತ ಕೂಟಿಕೊಂಡು ಹೋಗಿ ಚೀಟ್ ಚೇದು ಮದುವೆ ಮಾಡಿಬಿಟ್ರು. ಎಲ್ಲ ಎಂದು ವಿದ್ಯ, ನಾನೇನ್ ಮಾಡ್ಲಿ ಶಂಕರ್? ನಮ್ಮಪ್ಪನ ಪ್ಲಾನ್ ಮೊದಲೇ ಗೊತ್ತಾಗಿದ್ರೆ ನಾನೇನ್ ಜೊತೆ ಓಡ್ ಬರ್ತಿದ್ದೆ. ಆದ್ರೆ ಅದೆಲ್ಲ ಇನ್ಮೇಲಾಗುತ್ತಾ? ಸಾಯೋಣ ಅನ್ಸುತ್ತೆ. ಆದ್ರೆ ನಿನ್ನಿಂದ ದೂರವಾದ ಈ ಒಂದು ವಾರದಲ್ಲಿ ನೀನ್ ಕೊಟ್ಟ ನವಿಲ್ಗರಿ, ನೀನ್ ಕೊಟ್ಟ ಮೊದಲನೇ ಮುತ್ತು ಯಾವಾಗ್ಲೂ ನಿನ್ನ ನೆನ್ಪಲ್ಲೇ ಇರೋ ಹಾಗೆ ಮಾಡುತ್ತೆ. ನನ್ ಮುಕ್ತಿ, ನೀನ್ ಐ ಲವ್ ಯು ಅಂತ ಬರೆದ ಆ ಪುಸ್ತಕ ನನ್ನ ಯಾವಾಗ್ಲೂ ಕಾಡ್ತಾನೇ ಇದೆ ಶಂಕರ್. ನಾನು ಅನುಭವಿಸ್ತಿರೋ ನೋವನ್ನ ನೀನ್ ಅನುಭವಿಸೋದು ಬೇಡ ಶಂಕರ್. ದಯವಿಟ್ಟು ನನ್ನನ್ನು ಮರೆತು ಬಿಡು. ನಿನ್ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು.
ನೀನೆಲ್ಲಿದ್ರೂ ಸುಖವಾಗಿರ್ಬೇಕು, ನೀನ್ ಸಂತೋಷವಾಗಿರ್ಬೇಕು ಅಂತ ನಾನು ಯಾವಾಗ್ಲೂ ಆ ದೇವರಲ್ಲಿ ಬೇಡ್ಕೋತೀನಿ ಶಂಕರ್.